ಗಂಟೆ ಕಾದ್ರೂ ಕೂಡ ಬಸ್ ಸಿಕ್ಕೇ ಇಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ಕೌಂಟರ್ ಬಳಿ ಜಮಾಯಿಸಿ ಜನರ ಆಕ್ರೋಶ. ಬಿಎಂಟಿಸಿ ಸಿಬ್ಬಂದಿಯನ್ನ ತರಾಟೆಗೆ ಕೂಡ ಪ್ರಯಾಣಿಕರು ತಗೊಂಡಿದ್ದಾರೆ. ರಾತ್ರಿ 8 ಗಂಟೆಗೆ ನೈಟ್ ಕರ್ಫ್ಯೂ ಮಾಡ್ತಾರೆ, ಆದರೆ 1 ಗಂಟೆ ಕಾದ್ರೂ ಕೂಡ ಬಸ್ ಸಿಕ್ಕಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಭಾರೀ ಗದ್ದಲ ಉಂಟಾಗಿದೆ. ಜನ ಗಾಡಿ ಇಲ್ಲ ಅಂತ ಹೇಳ್ತವರೆ ಬಂದು ಇಲ್ಲಿ ಆಧಾರ ಒಂದು ಗಾಡಿ ಕಳಿಸೋಣ ಅಂತ ಹೇಳೋ ಒಂದು ಇದಿಲ್ಲ ನಮಗೆ ಮನಸ್ಸೇ ಇಲ್ಲ ನಮಗೆ ಒಂದು ಇಲ್ಲ ಗಾಡಿ ಇಲ್ಲ बस इष्ट बस बस ಸಿಗಲ ನೈಟ್ ಕರ್ಫ್ಯೂ ಆರಂಭ ಆಗಿದೆ. ರಾತ್ರಿ 8 ಗಂಟೆ ಮೇಲೆ ಯಾರು ಕೂಡ ಎಲ್ಲೂ ಓಡಾಡೋ ಹಾಗಿಲ್ಲ ಅಂತ. ಇದರ ಹಿನ್ನೆಲೆಯಲ್ಲಿ ಬಸ್ ಎಷ್ಟೊತ್ತಿಗಾದರೂ ಬಂದಿಲ್ಲ ಅಂತ ಅಲ್ಲಿನ ಪ್ಯಾಸೆಂಜರ್ಸ್ ಅಥವಾ ಜನ ಏನಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ವೇಟ್ ಮಾಡ್ತಿದ್ದವರು ಭಾರೀ ಗದ್ದಲವನ್ನ ಉಂಟು ಮಾಡಿದ್ದಾರೆ. ಅಂದ್ರೆ ಇನ್ನು ಬಸ್ ಬಂದಿಲ್ವಲ್ಲ, ಎಷ್ಟೊತ್ತಿಗಾದರೂ ಕೂಡ ನೈಟ್ ಕರ್ಫ್ಯೂ ಇದೆ, ಆಮೇಲೆ ಓಡಾಡೋಕ್ಕಾಗಲ್ಲ, ಬಸ್ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗೋದು, ಹೆಂಗೆ ಹೋಗೋದು ಅನ್ನುವಂತಹ ಆಕ್ರೋಶವನ್ನ ಟಿಕೆಟ್ ಕೌಂಟರ್ ಬಳಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಂಟಿಸಿ ಸಿಬ್ಬಂದಿಯನ್ನ ತರಾಟೆಗೂ ಕೂಡ ತಗೊಳ್ತಾ ಇದ್ರು. ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರೆ ಎಲ್ಲಿಗ್ರಿ ಹೋಗೋದು, ಒಂದು ಬಸ್ ಕಳ್ಸಕ್ಕಾಗಿಲ್ಲ, ಎಷ್ಟೊತ್ತಾದರೂ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು. ಅದ 8 ಗಂಟೆ ಮೇಲೆ ಯಾರು ಓಡಾಡೋ ಹಾಗಿಲ್ವಲ್ಲ, ಹಾಗಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಸ್ ಇನ್ನೂ ಬಂದಿಲ್ಲ, 1 ಗಂಟೆಯಿಂದ ಕಾಯ್ತಲ ಇದ್ದೀವಿ, ಒಂದು ಬಸ್ಸು ಇಲ್ಲ, ಹೆಂಗೆ ಹೋಗೋದು ಊರ್ ಕಡೆಗೆ ಮನೆಗಳಿಗೆ? 8 ಗಂಟೆ ಮೇಲೆ ನೋಡಿದ್ರೆ ಕರ್ಫ್ಯೂ ಇರುತ್ತೆ, ಓಡಾಡೋಕ್ಕಾಗಲ್ಲ, ಬಸ್ ಇರಲ್ಲ, ಆಮೇಲೆ ಹೇಗೆ ಹೋಗೋದು ನಾವು ಮನೆಗೆ ಅನ್ನುವಂತಹ ಒಂದು ಆತಂಕ ಅವರಿಗೆ. ಅದರ ಹಿನ್ನೆಲೆಯಲ್ಲಿ ಗದ್ದಲವನ್ನು ಶುರು ಮಾಡಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಬಿಎಂಟಿಸಿ ಅವರಿಗೆ. ಕೌಂಟರ್ ಬಳಿ ಹೋಗ್ಬಿಟ್ಟು ಕಳಿಸ್ರಿ ಬಸ್ಸು, ಒಂದು ಬಸ್ ಇಲ್ವಲ್ಲ ಅಂತ. ಇಲ್ಲ ಮೊಳಗಡೆ